ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆಲ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಇಂಗ್ಲೀಷಿನ ಎರಡನೆಯ ಪಾಠವಾದ ದೆರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದ ಸಂಪೂರ್ಣ ಸಮರಿಯನ್ನು ಕೇವಲ ಹದಿಮೂರು ವಾಕ್ಯಗಳಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಈ ಸಾರಾಂಶವನ್ನು ನೀವು ಸಂಪೂರ್ಣವಾಗಿ ಕಲಿಯುವುದರಿಂದ ನೀವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದಿರುವಂಥ ಮಕ್ಕಳು ನೀವು ಪರೀಕ್ಷೆಯಲ್ಲಿ ಪಾಸಾಗಲು ಇದು ನಿಮಗೆ ಸಹಾಯವನ್ನು ಮಾಡುತ್ತದೆ ಆದ್ದರಿಂದ ಈ ಸಂಪೂರ್ಣ ಸಾರಾಂಶವನ್ನು ನೋಡಿ ಮತ್ತು ಅದನ್ನು ನೀವು ಕಂಠಪಾಠ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಬರೆಯಲು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ ರೋಮಾ ಆ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಗಾಟ್ ಇಂಟು ಅ ಕ್ರೌಡೆಡ್ ಟ್ರೈನ್ ಕಾಲ್ ಸೆಂಟರಿನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದಂತಹ ರೋಮಾ ಎಂಬ ಮಹಿಳೆ ಒಂದು ಜನಜಂಗುಳಿಯಿಂದ ಕೂಡಿದಂತಹ ಟ್ರೈನಿಗೆ ಹತ್ತುತ್ತಾಳೆ ಶಿ ಆಕ್ಸಿಡೆಂಟಲಿ ಫೆಲ್ ಔಟ್ ಆಫ್ ದ ಮೂವಿಂಗ್ ಟ್ರೈನ್ ಅವಳು ಆಕಸ್ಮಿಕವಾಗಿ ಆ ಮೂವ್ ಆಗ್ತಾ ಇದ್ದಂಥ ಟ್ರೈನಿನಿಂದ ಹೊರಗೆ ದಬ್ಬಲ್ಪಡ್ತಾಳೆ ನೋ ಬಡಿ ಕೇಮ್ ಫಾರ್ವರ್ಡ್ ಟು ಹೆಲ್ಪರ್ ಆ್ಯಸ್ ದೇವರ್ ಅಫ್ರೇಡ್ ಆಫ್ ದ ಪುಲೀಸ್ ಆ್ಯಂಡ್ ದ ಕೋರ್ಟ್ ಯಾರು ಕೂಡ ಅವಳ ಸಹಾಯಕ್ಕೆ ಬರಲಿಲ್ಲ ಏಕೆಂದರೆ ಅಲ್ಲಿದ್ದಂಥ ಜನ ಪೊಲೀಸ್ ಮತ್ತು ಕೋರ್ಟ್ ಕೇಸುಗಳಲ್ಲಿ ನಾವು ಸಿಕ್ಕಿಬೀಳುತ್ತೇವೆ ಅಂತ ತುಂಬ ಭಯಪಡ್ತಾಯಿದ್ರು ಬಾಲೇಶ್ವರ್ ಜಂಪ್ ಆಫ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ಹೆಲ್ಪ್ಡ್ ಹರ್ ಬಾಲೇಶ್ವರ್ ಚಲಿಸುತ್ತಿದ್ದಂಥ ಟ್ರೈನಿನಿಂದ ಹೊರಗೆ ಜಿಗಿದು ಅವಳನ್ನು ಕಾಪಾಡ್ತಾನೆ ಹಿ ರಿಕ್ವೆಸ್ಟೆಡ್ ದ ಮೋಟಾರಿಸ್ ಟು ಹೆಲ್ಪ್ ಇಮ್ ಟೇಕ್ ರೋಮಾ ಟು ದ ಹಾಸ್ಪಿಟಲ್ ಅವನು ರಸ್ತೆಯಲ್ಲಿ ಸಾಗುತ್ತಿದ್ದಂತಹ ವಾಹನ ಚಾಲಕರಲ್ಲಿ ರೋಮಾಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲು ತನಗೆ ಸಹಾಯ ಮಾಡುವಂತೆ ವಿನಂತಿಯನ್ನು ಮಾಡುತ್ತಾನೆ ವಿತ್ ದ ಹೆಲ್ಪ್ ಆಫ್ ಆ ಟ್ರಕ್ ಡ್ರೈವರ್ ಹಿ ಟುಕ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್ ಒಬ್ಬ ಟೆಂಪೋ ಟ್ರಕ್ ಡ್ರೈವರನ್ನ ಸಹಾಯದಿಂದ ಬಾಲೇಶ್ವರ್ ರೋಮಾಳನ್ನು ಹತ್ತಿರದಲ್ಲಿದ್ದಂತಹ ಒಂದು ಆಸ್ಪತ್ರೆಗೆ ಕರೆದೊಯ್ಯುತ್ತಾನೆ ಶಿ ವಾಸ್ ಗಿವನ್ ದ ಫಸ್ಟ್ ಏಡ್ ಬಟ್ ದೇರ್ ವರ್ ನೋ ಪ್ರಾಪರ್ ಫೆಸಿಲಿಟೀಸ್ ರೋಮಾಳಿಗೆ ಆ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡ್ತಾರೆ ಆದರೆ ಅಲ್ಲಿ ಹೆಚ್ಚಿನ ಸೌಲಭ್ಯ ಇಲ್ಲದೆ ಇರುವುದರಿಂದ ಅವಳಿಗೆ ಪ್ರಥಮ ಚಿಕಿತ್ಸೆಯನ್ನು ಬಿಟ್ಟು ಇನ್ನು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲು ಅಲ್ಲಿದ್ದಂಥ ಡಾಕ್ಟರ್ಸ್ಗೆ ಆಗಲಿಲ್ಲ ಲೈಟ್ ಬಾಲೇಶ್ವರ್ ಟುಕ್ ಹರ್ಟ್ ದ ಡಿವೈನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಂತರ ಬಾಲೇಶ್ವರ್ ರೋಮಾಳನ್ನು ಡಿವೈನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಂಬ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಡಾಕ್ಟರ್ ಅಗರ್ವಾಲ್ ಟ್ರೀಟೆಡ್ ರೋಮಾ ವಿತೌಟ್ ಎನಿ ಪೇಪರ್ ವರ್ಕ್ ಆಸ್ ಶಿ ವಾಸ್ ವೆರಿ ಸೀರಿಯಸ್ ಆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದಂತಹ ಅನಿಲ್ ಅಗರ್ವಾಲ್ ಎಂಬುವರು ರೋಮಾಳ ಗಂಭೀರ ಪರಿಸ್ಥಿತಿಯನ್ನು ಗಮನಿಸಿ ಅವಳಿಗೆ ತಕ್ಷಣವೇ ಚಿಕಿತ್ಸೆಯನ್ನು ನೀಡುತ್ತಾರೆ ಬಾಲೇಶ್ವರ್ ವೇಟೆಡ್ ದೇರ್

ಬಾಲೇಶ್ವರ್ ರೋಮಾಳ ಬಿದ್ದಿದಂತಹ ಜಾಗಕ್ಕೆ ಪುನಃ ಭೇಟಿಯನ್ನು ನೀಡುತ್ತಾನೆ ಏಕೆಂದರೆ ರೋಮಾಳಿಗೆ ಸೇರಿದಂತಹ ಕೆಲವು ವಸ್ತುಗಳು ಕಾಣೆಯಾಗಿದ್ದಾವೆ ಅಂತೇಳಿ ದಿನೇಶ್ ಅವನಿಗೆ ತಿಳಿಸಿರ್ತಾನೆ ವೆನ್ ಹಿ ಕೇಮ್ ಬ್ಯಾಕ್ ಟು ದ ಹಾಸ್ಪಿಟಲ್ ರೋಮಾ ಥ್ಯಾಂಕ್ ಹಿಮ್ ಫಾರ್ ಸೇವಿಂಗ್ ಹರ್ ಲೈಫ್ ಬಾಲೇಶ್ವರ್ ಆಸ್ಪತ್ರೆಗೆ ಪುನಃ ಬಂದಾಗ ರೋಮಾ ಅವನಿಗೆ ತನ್ನ ಜೀವವನ್ನು ಕಾಪಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾಳೆ ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಹೆಲ್ಪ್ಡ್ ಹ ಶಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್ ಬಾಲೇಶ್ವರ್ ಏನಾದರೂ ರೋಮಾಳ ಸಹಾಯಕ್ಕೆ ಬರದಲೇ ಇದ್ದಿದ್ದರೆ ರೋಮ ಬಹುಶಃ ರಕ್ತವನ್ನು ಸುರಿಸುತ್ತಾ ಅಲ್ಲಿಯೇ ಸತ್ತು ಹೋಗ್ತಾ ಇದ್ಲೇನೋ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇದುವರೆಗೂ ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದ ಸಂಪೂರ್ಣ ಸಾರಾಂಶವನ್ನು ಕಲಿತಿದ್ದೇವೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ